ಅಯ್ಯಪ್ಪನ ದಿವ್ಯಪಾದ ಒಡಲನ್ನು ಸ್ಪರ್ಶಿಸಿದ್ದರಿಂದ ಮಹಿಷಮುಖಿಯು ದೇಹದಿಂದ ಮುಕ್ತಿ ಪಡೆದು ಶಾಪ ವಿಮೋಚಿತಳಾಗಿ ಸ್ವತಂತ್ರಳಾದಳು ಲೀಲಾವತಿ. ಅಯ್ಯಪ್ಪನಿಗೆ ನಮಸ್ಕರಿಸಿದಳು. ತಂದೆಯೇ, ತಮ್ಮ ದಿವ್ಯ ಪಾದ ಸ್ಪರ್ಶದಿಂದ ನಾನು ಶಾಪ ವಿಮೋಚಿತಳಾದೆ. ಇನ್ನು ನಾನು ನಿಮಗೇ ಸ್ವಂತ. ನನ್ನನ್ನು ಸ್ವೀಕರಿಸಿ ದಯಪಾಲಿಸಿರಿ. ನಿನ್ನ ಅಭಿಲಾಷೆ ಈಡೇರದು. ಈ ಅವತಾರದಲ್ಲಿ ನಾನು ನಿತ್ಯ ಬ್ರಹ್ಮಚಾರಿಯಾಗಿಯೇ ಇರುವನು. ಆದರೂ ಒಂದು ಅವಕಾಶವಿದೆ. ನನಗೆಂದೇ ಒಂದು ಆಲಯ ಕಟ್ಟಲ್ಪಡುತ್ತದೆ. ಆಗ ನನ್ನನ್ನು ದರ್ಶಿಸಲು ಲಕ್ಷಗಟ್ಟಲೆ ಭಕ್ತರು ಆಗಮಿಸುತ್ತಾರೆ. ಪ್ರತಿ ವರ್ಷ ನನ್ನ ಭಕ್ತರ ಸಮೂಹ ಅಧಿಕವಾಗುತ್ತಲೇ ಹೋಗುವುದು. ಪ್ರತಿಯೊಂದು ವರ್ಷವೂ ಹೊಸ ಭಕ್ತರು ನನ್ನನ್ನು ದರ್ಶನ ಮಾಡಲು ಬರುತ್ತಾರೆ. ಆಗ ಯಾವ ವರ್ಷದಲ್ಲಿ ಹೊಸ ಭಕ್ತರು ನನ್ನನ್ನು ಕಾಣಲು ಬರುವುದಿಲ್ಲವೋ ಆಗ ನಾನು ನಿನ್ನನ್ನು ವಿವಾಹವಾಗುವೆನು. ಅದುವರೆಗೂ ಕಾಯುತ್ತಿರು. ನನ್ನ ಆಲಯದ ಬಳಿಯೇ ನಿನಗೂ ಒಂದು ಆಲಯವನ್ನು ಕಟ್ಟುವರು. ನಿನ್ನನ್ನು ಮಾಳಿಗಪುರತಮ್ಮ, ಮಂಜಮಾತ ಎಂದೆಲ್ಲ ಕರೆದು ಭಕ್ತರು ಪೂಜಿಸುತ್ತಾರೆ. ನನ್ನ ದರ್ಶನಕ್ಕೆ ಬರುವ ಭಕ್ತರು ನಿನ್ನ ಆಲಯಕ್ಕೂ ಬಂದು ನಿನ್ನನ್ನೂ ದರ್ಶನ ಮಾಡಿಕೊಂಡು ಹೋಗುವರು. ನನ್ನ ಬಳಿಯಲ್ಲಿಯೇ ಇರುವ ನೀನು ಯಾವ ವರ್ಷದಲ್ಲಿ ನನ್ನ ದರ್ಶನಕ್ಕೆ ಹೊಸ ಭಕ್ತರು ಬಂದಿಲ್ಲವೆಂದು ತಿಳಿದುಕೊಳ್ಳಬಹುದು. ಅದುವರೆಗೂ ಕಾದಿರು. ತಮ್ಮ ಚಿತ್ತ ಇದೇ ಆಗಿರುವುದಾದರೆ ನನ್ನ ಭಾಗ್ಯವೂ ಇದುವೆ. ತಮಗೆ ಸಮವಾಗಿ ನನಗೂ ಒಂದು ಆಲಯವನ್ನು ಕಟ್ಟಿ ನನ್ನನ್ನು ಜನರು ಬಂದು ಪೂಜಿಸುತ್ತಾರೆ ಎಂದು ನನ್ನ ಮೇಲೆ ಕರುಣೆ ತೋರಿದ ದೇವನೇ, ನಿನಗೆ ನಮಸ್ಕಾರ. ಮಹಿಷಮುಖಿಯ ವಧೆಯ ನಂತರ ಅಯ್ಯಪ್ಪನಿಗೆ ಪರಮೇಶ್ವರನು ಹೇಳಿದನು, ಮಗನೇ, ನಿನ್ನನ್ನು ಅಗಲಿ ಕುಗ್ಗಿ ಹೋಗಿರುವನು ಮಹಾರಾಜ ರಾಜಶೇಖರ. ಅವನನ್ನು ಆಧರಿಸಿ ಮುಕ್ತಿ ನೀಡಬೇಕು. ಅಲ್ಲದೆ ನೀಲಿಮಲೆಯಲ್ಲಿ ಶಬರಿ ಎಂಬ ಭಕ್ತೆ ನಿನ್ನ ದರ್ಶನಕ್ಕಾಗಿ ಕಾದು ಕುಳಿತಿದ್ದಾಳೆ. ಅವಳಿಗೆ ದಯ ತೋರಿ ಮೋಕ್ಷ ನೀಡಬೇಕಾದದ್ದು ನಿನ್ನ ಕರ್ತವ್ಯ. ಇದರಿಂದಾಗಿ ಆ ಭಕ್ತೆ ಗುರುತಾಗಿ ಆ ಬೆಟ್ಟಕ್ಕೆ ಶಬರಿಮಲೆ ಎಂದೇ ಹೆಸರು ಬರುವುದು. ಅದಲ್ಲದೆ ಆ ಶಬರಿಮಲೆಯಲ್ಲಿಯೇ ನಿನಗೆ ಆಲಯ ಕಟ್ಟಲ್ಪಡುವುದು. ಆಯುಷ್ಮಾನ್ ಭವ. ಮಹಿಷಮುಖಿಯ ದೇಹ ಜೀವವಿಲ್ಲದಿದ್ದರೂ ಬೆಟ್ಟದಂತೆ ಬೃಹದಾಕಾರವಾಗಿ ತಾಳತೊಡಗಿತು. ಹಾಗೆಯೇ ಬಿಟ್ಟರೆ ಸೂರ್ಯಚಂದ್ರರನ್ನೇ ಮರೆಸುವುದನ್ನು ತೋರಿ ಅಯ್ಯಪ್ಪನು ಮಹಿಷಮುಖಿಯ ದೇಹವನ್ನು ಪಾತಾಳಕ್ಕೆ ನೂಕಿ ಕಲ್ಲುಗಳಿಂದ ಮುಚ್ಚಿದನು. ಅಯ್ಯನ ಅಣತಿಯಂತೆ ಭೂತಗಣಗಳು, ದೇವತೆಗಳು ಕಲ್ಲುಗಳನ್ನು ಎತ್ತಿ ಬಿಸಾಕಿ ಆ ಕಲ್ಲಿನ ರಾಶಿಯಲ್ಲಿ ಮಹಿಷಮುಖಿಯನ್ನು ಸಮಾಧಿ ಮಾಡಿದರು. ಹಾಗೆಯೇ ಕಲ್ಲುಗಳಿಂದ ಮುಚ್ಚಲ್ಪಟ್ಟು ಮಹಿಷಮುಖಿಯನ್ನು ಮುಚ್ಚಿದ ಜಾಗವೇ ಕಲ್ಲಿಡಂ ಕೊಂಡ್ರು ಎಂದು ಕರೆಯಲ್ಪಟ್ಟಿತು. ಇಂದ್ರಾಧಿಪತಿಯೇ, ಈ ಸಂಹಾರವನ್ನು ಮಾಡಿದ ನನಗೆ ಇನ್ನೊಂದು ಕರ್ತವ್ಯವೂ ಇದೆ. ನನ್ನ ಮಾತೆ ಅಲ್ಲಿ ಕಠಿಣ ತಲೆನೋವಿನಿಂದ ನರಳುತ್ತಿದ್ದಾಳೆ. ಅದನ್ನು ತೀರಿಸಲು ಹುಲಿಹಾಲನ್ನು ಹುಡುಕಿಯೇ ನಾನಿಲ್ಲಿಗೆ ಬಂದೆ. ಇದು ನನ್ನನ್ನು ಅತಿಯಾಗಿ ಪ್ರೀತಿಸುವ, ನನ್ನ ಎರಡು ಕಣ್ಣುಗಳಂತೆಯೇ ಇರುವ ತಾಯಿ ತಂದೆಗೆ ನಾನು ಮಾಡಬೇಕಾದ ಕರ್ತವ್ಯ. ಹೀಗಾಗಿ ಹುಲಿಯ ಹಾಲನ್ನು ಪಡೆಯಲು ತಾವೇ ನನಗೆ ಸಹಾಯ ಮಾಡಬೇಕು. ಖಂಡಿತವಾಗಿಯೂ, ಮಹಾದೇವನ ಕಟ್ಟಲೆಯಂತೆ ನಾನು ಹೆಣ್ಣುಳಿಯಾಗಿ ರೂಪ ತಳೆದು ಹಾಲು ನೀಡುತ್ತೀನಿ. ಆದರೆ ನೀವು ಹಾಲನ್ನು ತೆಗೆದುಕೊಂಡು ಹೋಗಿ ಮಹಾರಾಣಿಗೆ ನೀಡಿ, ತೆಗೆದುಕೊಳ್ಳಿ ಹುಳಿ ಹಾಲು. ನಿಮ್ಮ ತಲೆನೋವು ನಿವಾರಿಸಲು ಇದರಿಂದ ಔಷಧಿ ತಯಾರಿಸಿಕೊಳ್ಳಿ ಎಂದರೆ ಅವರು ನಂಬಬೇಕಲ್ಲವೇ? ಆದ್ರಿಂದ ನಾನು ನಿಮ್ಮ ಜೊತೆ ಬರ್ತೀನಿ. ನನ್ನ ಮೇಲೆ ಆಸೀನರಾಗಿ. ಅರಸು ಸಭೆಗೆ ನಾವು ಹೋದರೆ ನೀವು ತೆಗೆದುಕೊಂಡು ಬಂದಿರುವುದು ಹುಲಿಯ ಹಾಲೆ ಎಂದು ಊರ್ಜಿತವಾಗುತ್ತೆ.
ಶಿಶಮುಖಿ ಬದಿಗೈದು ಮಣಿಕಂಠ ಸ್ವಾಮಿಯು ಬಂದಾಯ್ತು ಹುಲಿಯ ಮೇಲೇರಿಯೇ ಮಲೆದಾಟಿ ಅಲೆದಾಟಿ ಅಯ್ಯಪ್ಪ ದೇವನವ ಬಂದಾಯ್ತು ಪಂದಳ ರಾಜಕ್ಕೆ ನದಿದಾರಿ ಕಲುದಾರಿ ಕಡುದಾರಿ ಕೊಟೆದಾರಿ ದಾಟುತ್ತ ಬಂದನವ ಅಯ್ಯಪ್ಪ ತಾಯಿ ತಲೆ ನೋವಿಗೆ ಮದ್ದಾದ ಹುಲಿಹಾಲ ತಂದನೆ ಇಲ್ಲಿಗೆ ಅಯ್ಯಪ್ಪ ನಡುಗಿ ಪಡೆ ನಡುಗಿ ಎಂಟು ದಿಕ್ಕು ನಡುಗಿ ಮನೆ ನಡುಗಿ ಕುಲ ನಡುಗಿ ಹೇಳಿದವ ನಡುಗಿ ದೈವ ಮಗ ಇವನೆಂದು ಮಹಾರಾಣಿ ಅರಿತು ತನ ತಪ್ಪು ಇದು ಎಂದು ಶರಣು ಹೊಂದಿದಳು ಕೆಲಸವು ಮುಗಿಯ ಪಂದಳವು ಮಣಿಗೆ ಮಣಿಕಂಠ ನವತಾರ ಗುರಿ ಮುಟ್ಟಿ ಆಯಿತಲ್ಲ ವೀರಾಧಿವೀರ ಹುಲಿಯನ್ನೇ ವಾಹನವನ್ನಾಗಿಸಿ ಹುಲಿ ಸಮೂಹದೊಂದಿಗೆ ಪಂದಳ ರಾಜ್ಯವನ್ನು ಪ್ರವೇಶ ಮಾಡಿದರು. ಅರಸು ಸಭೆಯಲ್ಲಿದ್ದ ಸರ್ವರೂ ಚೀರಿ ಹಾಯುವ ಹುಲಿಗಳು ಮೆದುವಾಗಿ ಹೆಜ್ಜೆ ಹಾಕುತ್ತಾ ಪ್ರಕೃತಿಗೆ ವಿರುದ್ಧವಾಗಿ ನಡೆದು ಬರುವ ಈ ಘಟನೆಯನ್ನು ಕಂಡು ದಿಗ್ಭ್ರಾಂತರಾಗಿ ಬಿಟ್ಟರು. ಹುಲಿಯ ಹಾಲನ್ನು ಹುಡುಕುತ್ತಾ ಹೋದ ಮಣಿಕಂಠನನ್ನು ಹಿಂತಿರುಗಲಾರ ಎಂದು ನಂಬಿದ್ದ ದುಷ್ಟಮಂತ್ರಿ ಸ್ತಂಭಿಸಿದ. ಮಹಾರಾಜ ರಾಜಶೇಖರ ಮಾತು ಬಾರದ ಮೂಕನಾಗಿ ಕೈಮುಗಿದು ನಿಂತರು. ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ. ಅಪ್ಪಾಜಿ, ತಾಯಿಯ ತಲೆನೋವನ್ನು ನೀಗಿಸಲು ಇದು ಹುಲಿಯ ಹಾಲನ್ನು ತಂದಿರುವೆನು. ಇಷ್ಟು ಸಾಕಾಗದು ಎಂದು ವೈದ್ಯರು ಹೇಳಿದ್ದಲ್ಲಿ ಎಷ್ಟು ಬೇಕಾದರೂ ಕರೆದುಕೊಳ್ಳಬಹುದೆಂದು ಇದು ಹುಲಿಯ ಸಮೂಹವೇ ನನ್ನ ಜೊತೆ ಬಂದಿದೆ. ತಾವು ದೇವರ ಅವತಾರವೆಂದು ಖಂಡಿತವಾಗಿ ನಾನು ನಂಬುವೆನು. ನಾವೇನಾದರೂ ತಪ್ಪು ಮಾಡಿದಲ್ಲಿ ನಮ್ಮನ್ನು ಮನ್ನಿಸಿ ಅನುಗ್ರಹಿಸಬೇಕು ತಂದೆ. ಮಹಾರಾಣಿ, ನಿನ್ನ ತಲೆನೋವನ್ನು ನಿವಾರಿಸಲು ಹುಲಿಯ ಹಾಲಿನೊಂದಿಗೆ ಬಂದಿರುವ ನಮ್ಮ ಮಣಿಕಂಠನನ್ನು ನೋಡು. ಲಾಲಿ ಹಾಡಿದ ತಾಯಿ ಪ್ರೇಮಕ್ಕೆ ಹಾಲುಣಿಸಿದ ಪುತ್ರನೇ ಮಾತೆಯರಿಗೆಲ್ಲ ಮಾತೆ ಅಯ್ಯಪ್ಪನು. ನೀವೊಬ್ಬ ದೈವಾಂಶ ಸಂಭೂತನೆಂಬ ನಿಜವನ್ನು ನನ್ನ ದುರಾಸೆಯಿಂದ ನನ್ನ ಅಹಂಕಾರದಿಂದ ನಾನು ಅರಿತುಕೊಳ್ಳದೆ ಹೋದೆ. ನನ್ನನ್ನು ರಕ್ಷಿಸಿ ಅನುಗ್ರಹಿಸು ಮಗನೇ, ನನ್ನನ್ನು ರಕ್ಷಿಸಿ ಅನುಗ್ರಹಿಸು ಮಗನೇ. ತಾಯಿ, ತಾವು ನನ್ನ ಕಾಲಲ್ಲಿ ಬೀಳುವುದೇ. ನನ್ನನ್ನು ಹೆರದಿದ್ದರು ಸಾಕಿ ಬೆಳೆಸಿದ ಮಮತಾಮಯಿ ನೀವು. ನನ್ನ ಅವತಾರದ ಉದ್ದೇಶ ನೆರವೇರಲು ನೆರವಾದವರು ನೀವು. ಈಗೊಂದು ಮಹಾಕಾರ್ಯವನ್ನು ಸಾಧಿಸಲು ನನ್ನನ್ನು 12 ವರ್ಷ ಪ್ರೀತಿ ಪ್ರೇಮದಿಂದ ಸಾಕಿದ್ದಕ್ಕೆ ಪ್ರತಿಯಾಗಿ ನಾನೇನು ಮಾಡಬಲ್ಲೆ? ನನಗೆ ಬದುಕು ಕೊಟ್ಟ ದೇವರಲ್ಲವೇ ನೀವು. ಅಯ್ಯಪ್ಪ, ನಿನ್ನ ಅವತಾರದ ಉದ್ದೇಶ ನೆರವೇರಿತಲ್ಲವೇ, ಇನ್ನು ನೀನು ನಮ್ಮೊಂದಿಗೆ ಇದ್ದು ಬಿಡು. ಇಲ್ಲ ತಾಯಿ, ಈ ಅವತಾರದಲ್ಲಿ ನಾನು ಮಾಡಬೇಕಾದ ಕರ್ತವ್ಯ ಇನ್ನೂ ಒಂದಿದೆ. ಅದು ಕಲಿಯುಗದಲ್ಲಿ ಜನರನ್ನು ಉತ್ತಮ ದಾರಿಯಲ್ಲಿ ಸಲಹಬೇಕಾದ ಅತಿ ಮುಖ್ಯ ಕರ್ತವ್ಯ. ನನಗೆಂದೇ ಒಂದು ಸ್ಥಳವನ್ನು ನಿರ್ಮಿಸಿಕೊಂಡು ನಾನು ಅಲ್ಲಿಯೇ ಇದ್ದು ಭಕ್ತರನ್ನು ಅನುಗ್ರಹಿಸಿ ಆಶೀರ್ವದಿಸುವೆನು. ಅಪ್ಪಾಜಿ, ತಮ್ಮ ರಾಜ್ಯಕ್ಕೊಳಪಟ್ಟ ಒಂದು ಸ್ಥಳವನ್ನು ನನಗೆ ನೀಡಿ. ನಾನಲ್ಲಿ ತಂಗಿ ಭಕ್ತರ ಸಂಕಟಗಳನ್ನು ನಿವಾರಿಸುವೆನು. ಅಯ್ಯಪ್ಪ, ತಮಗೆ ಎಷ್ಟು ಜಾಗ ಬೇಕೋ ಎಲ್ಲಿ ಬೇಕೋ ತೆಗೆದುಕೊಳ್ಳಿ. ನಾನಿಲ್ಲಿಂದ ಒಂದು ಬಾಣ ಬಿಡುವೆನು. ಆ ಬಾಣ ಎಲ್ಲಿ ಹೋಗಿ ಬೀಳುವುದೋ ಆ ಜಾಗವೇ ನನಗೆ ಬೇಕು. ಅಲ್ಲಿ ನನಗೆ ಆಲಯವನ್ನು ಕಟ್ಟಿಕೊಡಿ. ಅಲ್ಲಿಂದಲೇ ನಾನು ಕಲಿಯುಗವನ್ನು ಪರಿಪಾಲಿಸುತ್ತೇನೆ.
ಬಾಣ ಬಿದ್ದ ಜಾಗವೇ ಶಬರಿಮಲೈ. ಈ ಶಬರಿಮಲೆಯಲ್ಲೇ ಕಲಿಯುಗದ ಪ್ರತ್ಯಕ್ಷ ದೈವ ಕರುಣಾಮೂರ್ತಿಯಾಗಿ ಬೆಳಗುತ್ತಿದ್ದಾನೆ, ಆಶೀರ್ವದಿಸುತ್ತಿದ್ದಾನೆ ಅಯ್ಯಪ್ಪ ಸ್ವಾಮಿ. ಶಬರಿಮಲೆಯಲ್ಲಿ ಅಯ್ಯಪ್ಪನ ಅಣತಿಯಂತೆಯೇ ಆಲಯ ಕಟ್ಟುವ ಕಾರ್ಯವನ್ನು ವೇಗವಾಗಿ ಆರಂಭಿಸಿದರು ಪಂದಳ ರಾಜ ರಾಜಶೇಖರ. ಆಲಯದಲ್ಲಿ ಬದುಕಿನ ತತ್ವಗಳನ್ನು ನಿರೂಪಿಸುವಂತೆ 18 ಮೆಟ್ಟಲುಗಳ ನಿರ್ಮಾಣವನ್ನು ಮಾಡಲಾಯಿತು. ಈ 18 ಮೆಟ್ಟಲುಗಳು 18 ಮಲೆಗಳನ್ನು, 18 ದೇವತೆಗಳನ್ನು, 18 ತತ್ವಗಳನ್ನು ಉಲ್ಲೇಖಿಸುವಂತಹವು. 18 ಬೆಟ್ಟಗಳಾದ ಇಂಜಿಪಾರ ಮಲೆ, ತಾಳೆಕಟ್ಟಿ ಮಲೆ, ಪುದುಚೇರಿ ಮಲೆ, ಕರಿಮಲೆ, ತಲೈಪಾರ ಮಲೆ, ದೇವರ ಮಲೆ, ಶ್ರೀಪಾದ ಮಲೆ, ಮೈಲಾಡ ಮಲೆ, ಮಾದಂಕ ಮಲೆ, ಕಲ್ಕಿ ಮಲೆ, ಚಿತ್ರಂಬಲ ಮಲೆ, ಸುಂದರ ಮಲೆ, ನಗಂಬಲ ಮಲೆ, ಗೌಂಡ ಮಲೆ, ನಿಲಕ್ಕಲ್ ಮಲೆ, ನೀಲಿಮಲೆ, ಪೊನ್ನಂಬಲ ಮಲೆ, ಶಬರಿಮಲೆಯಂತಹ ಮಲೆಗಳನ್ನು 18 ದೇವತೆಗಳಾದ ವಿನಾಯಕ, ಪರಶಿವ, ಪಾರ್ವತಿ, ಸ್ಕಂದ, ಬ್ರಹ್ಮ, ವಿಷ್ಣು, ರಂಗನಾಥ, ಕಾಳಿ, ಯಮ, ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತುಗಳು ಸೇರಿಕೊಂಡಿವೆ. 18 ತತ್ವಗಳಾದ ಕಾಣುವುದು, ಕೇಳುವುದು, ಪರಿಮಳ, ರಸ, ಸ್ಪರ್ಶ, ಕಾಮ, ದುರಾಸೆ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಪ್ರೀತಿ, ಸಾತ್ವಿಕತೆ, ರಾಜಸಿಕ, ತಾಮಸಿಕ, ವಿದ್ಯಾ, ಅವಿದ್ಯೆ, ಇಂತಹ ಗುಣಗಳನ್ನು ಸೂಚಿಸುವ ವಿಧದಲ್ಲಿ ಆ ಭಗವಂತನು ತತ್ವಾಧೀನ ಎಂದು ಹೇಳುವುದೇ ಈ 18 ಮೆಟ್ಟಲುಗಳ ಉದ್ದೇಶವಾಗಿದೆ. ಆಲಯ ಕಟ್ಟಿ ಮುಗಿದ ಬಳಿಕ ಅಯ್ಯಪ್ಪನಿಗೆ ಯಾವ ರೀತಿಯ ವಿಗ್ರಹವನ್ನು ನಿರ್ಮಿಸಬೇಕು ಎಂಬ ಪ್ರಶ್ನೆ ಉದ್ಭವಿಸಿತು. ಆಗ ಪರಶುರಾಮರೇ ತೆಗೆದುಕೊಂಡು ಬಂದ ಎರಡು ಕಾಲುಗಳನ್ನು ಕಟ್ಟಿ ಹುತ್ತಿಟ್ಟು ಇನೈಂದ ಯೋಗ ಪಟ್ಟತ್ತಿನುಂ ವಂದನಂ ಸೈದ ಯೋಗಂ ತತ್ವಮಸಿ ಎಂಬ ಚಿನ್ಮುದ್ರೆಯಲ್ಲಿರುವ ಆ ಭಗವಂತ ಶಾಸ್ತಾರರ ಮೂರ್ತಿಯು ದೇವರ ಕಟ್ಟಳೆಯಂತೆ ಮಕರ ಸಂಕ್ರಾಂತಿಯ ದಿನದಂದು ಮಾಸದ ಶುಭ ದಿನದಲ್ಲಿ ಕೃಷ್ಣ ಪಕ್ಷ ಪಂಚಮಿ ತಿಥಿ ಉತ್ತರ ನಕ್ಷತ್ರದಿಂದ ಕೂಡಿರುವ ಶುಭ ದಿನದಲ್ಲಿ ಪರಶುರಾಮರು ಧರ್ಮಶಾಸ್ತ್ರನನ್ನು ಪ್ರತಿಷ್ಠಾಪಿಸಿದರು. ಅಂದಿನಿಂದ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಅಯ್ಯಪ್ಪನು ಭಕ್ತರಿಗೆ ದರ್ಶನ ನೀಡಿ ಭಕ್ತರನ್ನು ಪರಿಪಾಲಿಸುತ್ತಾನೆ. ಇದರ ಮೂಲಕ ತನ್ನ ಗುರುವಿಗೆ ನೀಡಿದ ಮಾತನ್ನು ಪಾಲಿಸುತ್ತಿದ್ದಾನೆ. ನನ್ನನ್ನು ಶರಣು ಬಂದವರು ಸದ್ಗತಿ ಪಡೆಯುವರು ಎಂದು ಹೇಳುವ ರೀತಿಯಲ್ಲಿ ಬಲಗೈಯನ್ನು ಮತ್ತು ಬಲಗಾಲನ್ನು ಮೇಲೆ ಇಟ್ಟು ಅಭಯ ಹಸ್ತದ ಮೂಲಕ ಅನುಗ್ರಹಿಸುತ್ತಿದ್ದಾನೆ. ಅಂದರೆ ತನ್ನನ್ನು ಶರಣಾಗತಿ ಎಂದು ಬಂದವರಿಗೆ ಅಭಯ ನೀಡುವ ಅದ್ಭುತವಾದ ರೂಪವಿದು. ಭಕ್ತರು ಇರಬೇಕಾದ ವ್ರತದ ಬಗ್ಗೆ ಈಗ ನೋಡೋಣ. ಅಯ್ಯನನ್ನು ಕಾಣಲು ಬರುವ ಭಕ್ತರು ಗುರುಸ್ವಾಮಿಗಳ ಮೂಲಕ ಮಾಲೆಯನ್ನು ಧರಿಸಿ ಉಪದೇಶ ಪಡೆದು ಬ್ರಹ್ಮಚರ್ಯ ವ್ರತವನ್ನು ಹಿಡಿದು ಬರಬೇಕು. ಮಾಂಸಾಹಾರವನ್ನು ತೊರೆಯಬೇಕು. ಸತ್ಯ, ಧರ್ಮ, ಅಹಿಂಸೆಯಂತಹ ಅಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳಬೇಕು. ಶಬರಿಮಲೆಗೆ ಹೋಗುವ ಭಕ್ತರು ಶುದ್ಧ ಮನಸ್ಕರು, ತಾಳ್ಮೆಯ ಸಾಕಾರ ರೂಪವೂ ಆಗಿರಬೇಕು. ತಮ್ಮ ಒಡಲನ್ನು ಒಂದು ಮಂಡಲ ವ್ರತದಲ್ಲಿದ್ದು ಮನದಲ್ಲಿ ಅಯ್ಯಪ್ಪನನ್ನೇ ನೆನೆಯುತ್ತಿರತಕ್ಕದ್ದು. ವ್ರತವಿರುವುದನ್ನು ಒಂದು ಅಭ್ಯಾಸವಾಗಿ ಮಾಡಿಕೊಳ್ಳಬೇಕು. ಕಡ್ಡಾಯವಾಗಿ ಬ್ರಹ್ಮಚರ್ಯನ್ನು ಕಾಪಾಡಿಕೊಳ್ಳಬೇಕು. ಈ ಅಭ್ಯಾಸದಿಂದ ಮನಸ್ಸು ಪಕ್ವಗೊಳ್ಳುತ್ತದೆ. ವ್ರತವನ್ನು ಹಿಡಿಯುವ ಭಕ್ತರು ಬೆಳಗ್ಗೆ ಸಂಜೆ ಎರಡೂ ವೇಳೆಯಲ್ಲಿ ಸ್ನಾನ ಮಾಡಿ ನೀಲಿ ಅಥವಾ ಕಪ್ಪು ಅಥವಾ ಕಾವಿ ಬಟ್ಟೆಯನ್ನು ಧರಿಸಿ ಅಯ್ಯಪ್ಪನ ಚರಣಕಮಲಗಳಿಗೆ ಎರಗಬೇಕು. ತುಳಸಿ ಮಾಲೆ ಧರಿಸಿದ ಅಯ್ಯಪ್ಪ ಭಕ್ತರು ಒಂದು ಮಂಡಲ ವ್ರತವಿರುವ ವೇಳೆಯಲ್ಲಿ ಪ್ರತಿದಿನ ಸಂಜೆಯ ವೇಳೆಯಲ್ಲಿ ಅಯ್ಯಪ್ಪನನ್ನು ಬೇಡುತ್ತಾ ದೀಪಾರಾಧನೆಯಲ್ಲಿ ತೊಡಗಬೇಕು. ಅಯ್ಯನ ಗುಣಗಾನದಲ್ಲಿ ಮೈಮರೆಯುವುದು ಒಂದು ಅಭ್ಯಾಸ.
ಸ್ವಾಮಿ ಕನ್ನಿ ಸ್ವಾಮಿ, ಎಲ್ಲಿಗೆ ಯಾತ್ರೆ? ಮಲಗೆ ಯಾತ್ರೆ ಬಾ ಸ್ವಾಮಿ ಕನ್ನಿ ಸ್ವಾಮಿ, ಯಾವಾಗ ಯಾತ್ರೆ? ಈಗ ಯಾತ್ರೆ. ಇರುಮುಡಿ ಕಟ್ಟಿಕೊಂಡು ತಲೆ ಮೇಲಿಟ್ಟುಕೊಂಡು ಮನೆ ದಾಟಿ ಹುಸಿಲು ದಾಟಿ ಯಾತ್ರೆ ಮಾಡುತ್ತೇನೆ. ಇರುಮುಡಿ ಕಟ್ಟಿಕೊಂಡು ತಲೆ ಮೇಲಿಟ್ಟುಕೊಂಡು ಮನೆ ದಾಟಿ ಹುಸಿಲು ದಾಟಿ ಯಾತ್ರೆ ಮಾಡುತ್ತೇನೆ. ನಿಜವೇನೆ ಸುಳ್ಳಲ್ಲ ತುಪ್ಪವು ಅಯ್ಯನಿಗೆ, ಬರಬೇಡಿ ದಯಬೇಡಿ ಯಾತ್ರೆ ಮಾಡುತ್ತೇನೆ. ಗುರುಸ್ವಾಮಿ ಹಾಕಿ ಬಿಟ್ಟ ಮಣಿಗಂಡ ಮಾಲೆ ಕೊರಳಲಿ ಹಾಡ, ಬಾಯಾರಿಗೆ ಹಸಿವು ತೀರ ಎಲ್ಲರ ಜೊತೆಯಲ್ಲಿ ಬೆಟ್ಟದ ಹಾದಿ, ಅರಣ್ಯ ವಾಸಿ ಮುಖವ ಕಾಣಲು ಹೋಗುವೆ. ಸ್ವಾಮಿಯೇ ಶರಣಂ ಎಂದು ಘೋಷ ಹೇಳಿ ಬರುವೆ. ಕೋಟೆಗೆ ಬಂದು ಪೇಟೆ ತುಳ್ಳಿ ಆಟ ಆಡಿ ಬಾಬರನು ಬೇಡುವೆನು ನಾನಪ್ಪ. ಪೇರು ತೋಡು ಕಾಲುವೆ ಕಂಡು ಉದ್ಯಾನವನ ನೋಡಿಕೊಂಡು ಕೋಟೆ ಪಾಡಿ ದಾಟುವೆನು ನಾನಪ್ಪ. ಮಹಿಷಿ ಮೇಲೆ ಏರಿ ನಿಂತು ಭೂತಾನತ ಆಟ ಆಡಿ ಕಾಳೆ ಗಟ್ಟಿ ಸೇರುತ್ತೇನೆ ನಾನಪ್ಪ. ಅಳುದಾ ನದಿಯಲ್ಲಿ ಮುಳುಗಿ ನಾನು ಕಲ್ಲು ಎತ್ತಿ ಬೇಡಿಕೊಂಡು ಬಳ್ಳಿ ಕಟ್ಟು ಹತ್ತಿ ಬರುವೆ ನಾನಪ್ಪ. ಕಲ್ಲಿಡು ಗುಂಡ್ರಿಲು ಕಲ್ಲೆಸವೇನು, ಕಿಂಜಿ ಪಾರಯ್ಯ ಕಾಣುವೇನು, ಕೂಡುಂ ಪಾರೈ ಕೋಟೆ ಸೇರುವೆ, ಗುಂಪಾಗಿಯೇ ಶರಣ ಹೇಳುವೆ. ಕರಿಮಲೆ ಎತ್ತರ ಕಂಡು ನಾನು ಕಣ್ಣಲ್ಲ ಎಂದು ಹೇಳಿ ಕಾಣ ಹೋಗುವೆ, ತುಪ್ಪ ಕೊಡಲು ಹೋಗುವೆ. ಹೇ ಸ್ವಾಮಿ ಕನ್ನಿ ಸ್ವಾಮಿ, ಎಲ್ಲಿಗೆ ಯಾತ್ರೆ? ಮಲೆಗೆ ಯಾತ್ರೆ ಬಾ ಸ್ವಾಮಿ ಕನ್ನಿ ಸ್ವಾಮಿ, ಯಾವಾಗ ಯಾತ್ರೆ? ಈಗ ಯಾತ್ರೆ. ಎತ್ತರದಲ್ಲಿ ನನ್ನನ್ನು ನೋಡುವ ನೋವಯ್ಯಪ್ಪ, ಈರುಳಿನ ವೇಳೆಯಲ್ಲಿ ಕಣ್ಣು ಎರಡು ಮುಂಜಾದಾಗ ಕೈ ಹಿಡಿದು ಕಾಪಾಡುವ ನೋವಯ್ಯಪ್ಪ. ಆರು ತಪ್ಪು ನೂರು ಕೊರತೆ ನಾನು ಮಾಡಿದಲ್ಲಿ ಆಗ ಬಡವನನ್ನ ಕಾಪಾಡೋ ಅಯ್ಯಪ್ಪ. ಮಾಡೋ ವ್ರತ ತಪ್ಪಾಗದೆ ಶೋಧನೆಯ ಮಾಡದೇನೆ ದಯ ತೋರಿ ರಕ್ಷಿಸುವ ಅಯ್ಯಪ್ಪ. ಹರಿಹರ ಸುತನ ದರ್ಶನ ಪಡೆವೆ, ಜನ್ಮ ಪಾವನ ಮಾಡಿಕೊಳ್ಳುವೆ, ಶಬರಿನಾಥನ ಪಾದಕ್ಕೆ ಮಣಿವೆ, ಸದ್ಗುರುನಾಥನ ಕರುಣೆ ಪಡೆವೆ. ಪುನ್ನಂ ಬಲವಾಸ ಉಂಟು, ಅನ್ನಂ ಬಲನ ರೂಪೆ ಉಂಟು, ಕಾಣ ಹೋಗುವೆ ಮಲೆ ಏರಿ ಹೋಗುವೆ. ಹೇ ಸ್ವಾಮಿ ಕನ್ನಿ ಸ್ವಾಮಿ, ಎಲ್ಲಿಗೆ ಯಾತ್ರೆ? ಮಲೆಗೆ ಯಾತ್ರೆ ಬಾ ಸ್ವಾಮಿ ಕನ್ನಿ ಸ್ವಾಮಿ, ಯಾವಾಗ ಯಾತ್ರೆ? ಈಗ ಯಾತ್ರೆ. ಲಕ್ಷ್ಮಣನು ತಂದೆಗೆ ಎಂದು ತರ್ಪಣವನ್ನು ಕೊಟ್ಟ ಜಾಗ ಪಂಪ ನದಿ ತಾನಪ್ಪ. ಆ ನದಿಯ ಮುಳುಗಿ ನಿಂತು ಅನ್ನ ಬಿಟ್ಟು ದೀಪ ಬಿಟ್ಟು ಪಾಪವನ್ನು ಕಳೆವೆನು ನಾನಪ್ಪ. ಪಂಪ ನದಿ ಗಣಪತಿ ಸನ್ನಿಧಿಯಲ್ಲಿ ಇಡಿಗಾಯಿ ಹಾಕಿ ನಮಸ್ಕಾರ
ಹಾಕುತ್ತೇನೆ ನಾನಪ್ಪ. ನೀಲಿ ಮಲ ಎತ್ತರ ಕಂಡು ಉದ್ದ ದಾರಿ ಏನು ಕಂಡು ಅಪಾಚಿ ಮೇಡು ದಾಟುವೆನು ನಾನಪ್ಪ. ಶಬರಿ ತಾಯಿ ಪೀಠ ಕಾಣುವೆ, ಸರಂಗುತ್ತಿಯಲ್ಲಿ ಸರವ ಇಡುವೆ, 18 ಮೆಟ್ಟಿಲ ಹತ್ತಿ ಅಯ್ಯನ ದಯಲಿ ಜೀವನ ಮುಕ್ತಿ. ಮುದ್ರೆಕಾಯಿ ತುಪ್ಪ ತೆಗೆದು ತುಪ್ಪ ಅಭಿಷೇಕ ಮಾಡಿ ಬಿಟ್ಟು ಬೇಡಲು ಹೋಗುವೆ, ದಯೆ ಕೋರಲು ಹೋಗುವೆ. ಹೇ ಸ್ವಾಮಿ ಕನ್ನಿ ಸ್ವಾಮಿ, ಎಲ್ಲಿಗೆ ಯಾತ್ರೆ ಮಲೆಗೆ ಯಾತ್ರೆ, ಬಾ ಸ್ವಾಮಿ ಕನ್ನಿ ಸ್ವಾಮಿ ಯೋಗ ಯಾತ್ರೆ ಈಗ ಯಾತ್ರೆ. ಇರುಮುಡಿ ಕಟ್ಟಿಕೊಂಡು ತಲೆ ಮೇಲಿಟ್ಟುಕೊಂಡು ಮನೆ ದಾಟಿ ಹುದಲು ದಾಟಿ ಯಾತ್ರೆ ಮಾಡುತ್ತೇನೆ. ನಿಜವೇನೆ ಸುಳ್ಳಲ್ಲ ತುಪ್ಪವು ಅಯ್ಯನಿಗೆ, ಬರಬೇಡಿ ದಯೆ ಬೇಡಿ ಯಾತ್ರೆ ಮಾಡುತ್ತೇನೆ. ಗುರುಸ್ವಾಮಿ ಹಾಕಿ ಬಿಟ್ಟ ಮರಿಗಟ ಮಾಲೆ ಕೊರಳರಿಯಾದ, ಬಾಯಾರಿಗೆ ಹಸಿವು ತೀರ ಎಲ್ಲರ ಜೊತೆಯಲ್ಲಿ ಬೆಟ್ಟದ ಹಾದಿ, ಅರಣ್ಯ ವಾಸಿ ಮುಖವ ಕಾಣಲು ಹೋಗುವೆ. ಸ್ವಾಮಿಯೇ ಶರಣಂ ಎಂದು ಘೋಷ ಹೇಳಿ ಬರುವೆ. ಸ್ವಾಮಿ ಅಯ್ಯಪ್ಪನು ಹುಲಿಹಾಲನ್ನು ತರಲು ಕಾಡಿಗೆ ತೆರಳುವಾಗ ಅವರ ಸಾಕು ತಂದೆ ರಾಜ ರಾಜಶೇಖರರು ಶಿವಭಗವಾನ್ ತನ್ನ ಪುತ್ರನ ಜೊತೆಯಲ್ಲಿ ಸದಾ ಇರುವಂತೆ ನೆನೆದು ಅವರ ಬಳಿ ಮುಕ್ಕಂಡಿನ ತೆಂಗಿನಕಾಯಿಯನ್ನು ಜೊತೆಗೆ ಕೆಲವು ಆಹಾರ ವಸ್ತುಗಳನ್ನು ನೀಡುತ್ತಾರೆ. ಅದನ್ನು ಅಯ್ಯಪ್ಪನು ತೆಗೆದುಕೊಂಡು ಹೊರಡುತ್ತಾನೆ. ಆ ತಾತ್ಪರ್ಯವೇ ನಾವು ಹೊತ್ತೊಯ್ಯುವ ಇರುಮುಡಿ. ಇರುಮುಡಿ ಎಂದರೆ ಹತ್ತಿ ಬಟ್ಟೆಯಿಂದ ರೂಪಿಸಲಾದ ಎರಡು ಭಾಗಗಳಿರುವ ಒಂದು ಚೀಲ. ಭಕ್ತನು ಭಕ್ತಿಯಿಂದ ಹೊತ್ತೊಯ್ಯುವ ಇರುಮುಡಿಯ ಮುಂದಿನ ಭಾಗದಲ್ಲಿ ಅರಿಶಿನ, ಕುಂಕುಮ, ಅವಲಕ್ಕಿ, ಮಾಳಿಗೆ ಪುರುತ್ತು ಅಮ್ಮನಿಗೆ ದೀಪವಿಡಲು ತಿರಿನೂಲು, ಎಣ್ಣೆ ಮತ್ತು ಮುಖ್ಯವಾಗಿ ಕಾಣಿಕೆಯಾದ ನೈ ತೆಂಗಿನಕಾಯಿ, ಅಂದರೆ ಅಯ್ಯಪ್ಪನಿಗೆ ಬಹಳ ಇಷ್ಟವಾದ ನೈವೇದ್ಯ ವಸ್ತುವಾದ ಮುಕ್ಕಣ್ಣು ತೆಂಗಿನಕಾಯಿಯಲ್ಲಿ ಒಂದು ಕಣ್ಣಲ್ಲಿ ತೂತು ಮಾಡಿ ಅದರ ನೀರನ್ನು ಬೇರ್ಪಡಿಸಿ ಅದರಲ್ಲಿ ಶುದ್ಧವಾದ ತುಪ್ಪವನ್ನು ತುಂಬಿ ತೆಗೆದುಕೊಂಡು ಹೋಗುವುದೇ ನೈ ತೆಂಗಿನಕಾಯಿ. ಅಯ್ಯಪ್ಪ ಶಿವ ವಿಷ್ಣು ಐಕ್ಯವಾಗಿ ಜನಿಸಿದವನು. ಈ ತತ್ವವನ್ನೇ ಈ ತೆಂಗಿನಕಾಯಿ ನಿದರ್ಶಿಸುವುದು. ತೆಂಗಿನಕಾಯಿ ಮುಕ್ಕಣ್ಣಿನದು, ಹಾಗಾಗಿ ಅದು ಶಿವನನ್ನು ಉಲ್ಲೇಖಿಸುತ್ತದೆ. ಮಹಾಲಕ್ಷ್ಮಿ ವಿಷ್ಣುವಿನ ಹೃದಯದಲ್ಲಿ ನೆಲೆಸಿರುವವಳು. ಹಾಗೆ ತನ್ನ ಹೃದಯದಲ್ಲಿ ಪಶು ಅಂಶದ ಸಿರಿದೇವಿನಿಟ್ಟುಕೊಂಡಿರುವ ವಿಷ್ಣುವನ್ನು ಉಲ್ಲೇಖಿಸುವುದು. ಅಯ್ಯಪ್ಪನ ತಾಯಿಯಾದ ಮೋಹಿನಿಯ ಅವತಾರವೇ ಪಶುವಿನ ಅಂಶವಾದ ತುಪ್ಪ. ಹೀಗೆ ತೆಂಗಿನಕಾಯಿಯು ಅದರೊಳಗೆ ತುಂಬುವ ತುಪ್ಪವು ಶಿವ ವಿಷ್ಣುವಿನ ರೂಪವಾಗಿದೆ. ತನ್ನ ಹೆತ್ತವರನ್ನು ನೆನಪಿಸುವ ಈ ನಿವೇದನಾ ರೂಪ ಸ್ವಾಮಿಗೆ ಅರ್ಪಿಸಿದಲ್ಲಿ ಸ್ವಾಮಿಯು ಅತೀವ ಸಂತಸ ಪಡುವನು, ಭಕ್ತನಿಗೆ ಅನುಗ್ರಹಿಸುವನು. ಇರುಮುಡಿಯ ಹಿಂದಿನ ಚೀಲದಲ್ಲಿ ಅರಿಶಿನ, ಅಕ್ಕಿ, ಬೇಳೆಗಳು, ಬೆಲ್ಲದಂತಹ ವಸ್ತುಗಳು ಇರುವವು. ಕಾಡಿನ ದಾರಿಯಲ್ಲಿ ನಡೆದು ಸಾಗುವ ಭಕ್ತರು ದಾರಿಯಲ್ಲಿ ಅಡಿಗೆಯನ್ನು ಮಾಡಿ ಸೇವಿಸಿ ಹಸಿವು ತೀರಿದ ಬಳಿಕ ಪಯಣವನ್ನು ಮುಂದುವರಿಸಬಹುದು ಎಂಬುದಕ್ಕಾಗಿಯೇ ಇರುಮುಡಿಯಲ್ಲಿ ಅಕ್ಕಿ ಬೇಳೆಗಳಂತಹ ಆಹಾರ ವಸ್ತುಗಳನ್ನು ಕೊಂಡೊಯ್ಯಬೇಕು. ಅಯ್ಯಪ್ಪನನ್ನು ದರ್ಶಿಸಲು ಹೋಗುವ ಭಕ್ತರು ತಲೆಯ ಮೇಲೆ ಹೊತ್ತೊಯ್ಯುವ ವಸ್ತುಗಳು ಪಯಣದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುವಂತೆ ಅವನ ಎಲ್ಲ ಕೆಟ್ಟ ಗುಣಗಳು ಕಡಿಮೆಯಾಗಬೇಕು. ಅವನ ಗರ್ವ, ಅಹಂಕಾರ, ದುರಾಸೆ, ಮೋಸ ಮುಂತಾದ ಎಲ್ಲ ದುಷ್ಟಗುಣಗಳು ಅವನನ್ನು ಬಿಟ್ಟು ದೂರವಾಗಬೇಕು. ಶಬರಿಮಲೆಯಲ್ಲಿರುವ ಅಯ್ಯಪ್ಪನನ್ನು ದರ್ಶನ ಮಾಡಲು ಭಕ್ತರೆಲ್ಲರೂ ಏರಿಮಲೆ ಎಂಬ ಜಾಗದಲ್ಲಿ ಒಂದುಗೂಡುವರು. ಈ ಜಾಗವನ್ನು ಶಬರಿಮಲೆಯ ಮುಖ್ಯ ದ್ವಾರವೆನ್ನಬಹುದು. ಇಲ್ಲಿ ಪಂದಳ ಅರಸ ರಾಜಶೇಖರನಿಂದ ಕಟ್ಟಲ್ಪಟ್ಟ ಧರ್ಮಶಾಸ್ತ್ರ ಎಂಬ ದೇವಾಲಯವಿದೆ. ಈ ಆಲಯದ ಎದುರು ಅಯ್ಯಪ್ಪನ ಗೆಳೆಯನಾದ ವಾವರನ ಮಸೀದಿ ಇದೆ. ಅಯ್ಯಪ್ಪ ಭಕ್ತರು ವಾವರ ಸ್ವಾಮಿಗೆ ನಮಸ್ಕರಿಸಿ ಅಲ್ಲಿ ತರುವ ವಿಭೂತಿ ಪ್ರಸಾದವನ್ನು ಪಡೆದು ಸಾಗುವರು. ಈ ಇರುಮೇನೆಯಲ್ಲೇ ಮುಖ್ಯ ಕಾರ್ಯಕ್ರಮವಾದ ಪೇಟೈ ತುಳ್ಳಲ್ ನಡೆಯುವುದು. ಆಗ ಭಕ್ತರೆಲ್ಲರೂ ತಮ್ಮ ಮನದ ದುಷ್ಟಬುದ್ಧಿಗಳೆಲ್ಲ ದೂರವಾಗಬೇಕೆಂಬ ಉದ್ದೇಶದಲ್ಲಿ ನೃತ್ಯ ಮಾಡುವರು.
ಬೇಟೆ ತುಳ್ಳಲು ಮುಗಿದ ಬಳಿಕ ಅಲ್ಲಿ ಬರುವ ಗಂಡಿ ಸ್ವಾಮಿಗಳಿಗೆ ಒಂದು ಕೋಲು ಹಾಗೂ ಒಂದು ಕಪ್ಪು ನೂಲನ್ನು ಕೊಡಲಾಗುತ್ತದೆ. ಎರುಮೇನಿಯಲ್ಲಿ ಬೇಟೆ ತುಳ್ಳಲು ಮುಗಿದ ಬಳಿಕ ಪ್ರಯಾಣ ಮಾಡುವ ಭಕ್ತರು ಪೆರುತೋಡು, ಕೋಟೈಪಾಡಿ ಮುಂತಾದ ಸ್ಥಳಗಳನ್ನು ದಾಟಿ ಕಾಳೈಕಟ್ಟಿ ಎಂಬ ಜಾಗಕ್ಕೆ ಬರುವರು. ಈ ಕಾಳೈಕಟ್ಟಿ ಎಂಬ ಜಾಗವೇ ಮಹಿಷಮುಖಿಯ ಒಡಲ ಮೇಲೆ ಭಗವಂತನು ನರ್ತನೆಗೈದು ತನ್ನ ಗೆಲುವನ್ನು ತೋರಿಸಿದ ಜಾಗವಾಗಿದೆ. ಆ ನರ್ತನವನ್ನು ನೋಡಬಂದ ಶಿವನು ಅವರ ಕಾಳೈ ಅಂದರೆ ಎತ್ತನ್ನು ಅಲ್ಲಿಯೇ ಕಟ್ಟಿದ್ದರಿಂದ ಆ ಜಾಗವು ಕಾಳೈಕಟ್ಟಿ ಎಂದು ಕರೆಯಲ್ಪಡುತ್ತದೆ. ಅದರ ನಂತರ ಅಳುದಾ ನದಿಯಲ್ಲಿ ಈಜಾಡಿದ ಭಕ್ತರು ನದಿಯಲ್ಲಿ ಸಿಕ್ಕಿದ ಕಲ್ಲುಗಳನ್ನು ತೆಗೆದುಕೊಂಡು ಹೋಗುವ ದಾರಿಯಲ್ಲಿ ಕಲ್ಲಿಡಂ ಕೊಂಡ್ರಂ ಎಂಬ ರಕ್ತಸಿಯನ್ನು ಸಮಾಧಿ ಮಾಡಿದ ಜಾಗದಲ್ಲಿ ಆ ಕಲ್ಲನ್ನು ಇಡುತ್ತಾರೆ. ಹೀಗಾಗಿ ಆ ಜಾಗ ಕಲ್ಲಿಡಂ ಕೊಂಡ್ರಂ ಎಂದು ಕರೆಯಲ್ಪಡುತ್ತದೆ. ಅದರ ಬಳಿಕ ಇಂಜಿಪಾರೈ ಕೋಟೆಯನ್ನು ದಾಟಿ ಉಡುಂಬಾರೈ ಕೋಟೆಯಲ್ಲಿ ಶ್ರೀ ಬೋಧನಾಥರಿಗೆ ನಮಸ್ಕರಿಸಿ ವಿಭೂತಿ ಎನ್ನುವ ಬೂದಿಯನ್ನು ಪಡೆಯುವರು. ನಂತರ ಶಬರಿಮಲೆಯನ್ನು ತಲುಪುವ ಭಕ್ತರು ಪುಣ್ಯ ನದಿಯಾದ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮೆಲ್ಲಾ ಪಾಪಗಳನ್ನು ನೀಗಿಸುವಂತೆ ಅಯ್ಯಪ್ಪನಲ್ಲಿ ಬೇಡಿ ಅಲ್ಲಿಯೇ ತಂಗಿ ಅಲ್ಲಿ ನಡೆಯುವ ಪಂಪಾಸ್ತಿ ಎಂಬ ಕಾರ್ಯದಲ್ಲಿ 108 ಒಲೆಗಳ ಬೂದಿಯನ್ನು ಕನ್ನಿಸ್ವಾಮಿಗಳು ತಮ್ಮ ಮನೆಗಳಿಗೆ ಕೊಂಡೊಯ್ಯುತ್ತಾರೆ. ಆನಂತರ ವಿನಾಯಕನಿಗೆ ನಮಸ್ಕರಿಸಿ ಶಬರಿಮಲೆಯತ್ತ ಪಾದ ಬೆಳೆಸುತ್ತಾರೆ. ನಂತರ ಅಪ್ಪಾಚಿ ಮೇಟೆಯನ್ನು ದಾಟಿ ನೀಲಿಮಲೆಯನ್ನು ಸೇರಿಕೊಂಡರು. ಆನಂತರ ಶಬರಿ ಪೀಠವನ್ನು ದಾಟಿ ಮಹಿಷಮುಖಿಗಾಗಿಯೇ ಸರಂಗುತ್ತಿ ಎಂಬ ಜಾಗದಲ್ಲಿರುವ ಆಲದ ಮರದಲ್ಲಿ ಕನ್ನಿಸ್ವಾಮಿಗಳು ತೆಗೆದುಕೊಂಡು ಹೋಗುವ ಸರಂಕೋಲನ್ನು ಚುಚ್ಚಿ ಕಪ್ಪು ನೂಲನ್ನು ಹಾಕಿ ವಂದಿಸುವರು. ಇದು ಕನ್ನಿಸ್ವಾಮಿಗಳ ಬರುವಿಕೆಯನ್ನು ನೋಂದಣಿಸುವ ಕಾರ್ಯ. ಇದನ್ನು ನೋಡುವ ಲೀಲಾವತಿ ನಿಟ್ಟುಸಿರು ಬಿಟ್ಟು ಮುಂದಿನ ದರ್ಶನಕ್ಕಾಗಿ ಕಾಯುವಳು. ಶಬರಿಮಲೆಯಲ್ಲಿ ಟಿಪ್ಪಣಿ ತತ್ವಮಸಿ ವಿಶ್ವಸಾಹೋದ್ಯಂ ಎನ್ನುವ ಮಹಾಮಂತ್ರ ಆರಾಧನಾ ಮೂರ್ತಿಯು ಆರಾಧಕನು ಅಭಿತ್ಯಾ ಸ್ವಾಮಿಯಾಗಿ ಕಾಣುವ ಆ ನೋಟವು ಕಾಣಲು ಸಾಧ್ಯವಿಲ್ಲದ ಒಂದು ದೃಶ್ಯವಾಗಿದೆ. ಕಾಡು, ಕಾಡಿನ ಹೂಗಳು, ಜಲಧಾರೆಗಳು ನಿಸರ್ಗ ನೀಡುವ ವರಪ್ರಸಾದವಾಗಿದೆ. ನಂತರ ಅಯ್ಯಪ್ಪನ ದರ್ಶನವನ್ನು ಮಾಡಲು ಏರುವ ಆ 18 ಮೆಟ್ಟಿಲುಗಳು ಭಗವಂತನು ತತ್ವಾಧೀನ ಎಂಬುದನ್ನು ನಿರೂಪಿಸುತ್ತದೆ. 18 ಮೆಟ್ಟಿಲುಗಳನ್ನು ಏರಿ ಹೋಗಿ ಅಯ್ಯಪ್ಪನ ಸನ್ನಿಧಿಯನ್ನು ತಲುಪಿ ತನ್ನ ಪಾಪಗಳನ್ನು, ದೋಷಗಳನ್ನು, ಕಷ್ಟಗಳನ್ನು ನೀಗಿಸುವಂತೆ ಭಕ್ತಿ ಪರವಶರಾಗಿ ಅಂದು ಇರುಳು ಅಲ್ಲಿಯೇ ತಂಗಿದ್ದು ಸಂತಸ ಪಡುವರು. ಮರುದಿನ ಬೆಳಗ್ಗೆ ಅಯ್ಯಪ್ಪನಿಗೆ ತುಪ್ಪದ ಅಭಿಷೇಕವನ್ನು ಮಾಡಿ ಮಾಳಿಗೆಪುರದಮ್ಮನನ್ನು ದರ್ಶಿಸಿ ತಾನು ಮಾಡಿದ ಪಾಪಗಳನ್ನು ನೀಗುವಂತೆ ಬೇಡಿಕೊಳ್ಳುತ್ತಾರೆ. ಮಕರ ಬೆಳಕು ಪೂಜೆಗೂ ಮೊದಲು ಅಯ್ಯಪ್ಪನ ಚಿನ್ನದ ಆಭರಣಗಳ ಪೆಟ್ಟಿಗೆಯನ್ನು ಪಂದಳ ರಾಜ್ಯದಿಂದ ಶಬರಿಮಲೆಗೆ ಕೊಂಡೊಯ್ಯುವಾಗ ಆಕಾಶದಲ್ಲಿ ಆಭರಣ ಪೆಟ್ಟಿಗೆಗೆ ಮಾರ್ಗದರ್ಶಿಯಾಗಿ ಗರುಡನು ಜೊತೆಗೆ ಹಾರಿ ಬರುವುದು ಒಂದು ವಿಶೇಷ ಅಂಶವಾಗಿದೆ. ಅಯ್ಯಪ್ಪನ ವಿಶೇಷ ಅಂಶವೆಂದರೆ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಬರುವ ಭಕ್ತರಿಗೆ ಅನುಗ್ರಹ ನೀಡುವುದು. ಹಾಗಾಗಿ 10 ವರ್ಷ ಮೇಲ್ಪಟ್ಟ ಹುಡುಗಿಯರು, 50 ವರ್ಷದ ಕೆಳಗಿನ ಸ್ತ್ರೀಯರು ಅಯ್ಯಪ್ಪನನ್ನು ದರ್ಶನ ಮಾಡಲು ಶಬರಿಮಲೆಗೆ ಹೋಗುವಂತಿಲ್ಲ. ಮಂಡಲ ಪೂಜೆ ಮುಗಿದ ಮೇಲೆ ಮಕರ ಜ್ಯೋತಿ ಪೂಜೆ ಆರಂಭವಾಗಿ ಮಕರ ಜ್ಯೋತಿ ನಡೆಯುವ ದಿನದಂದು ಮಕರ ಸಂಕ್ರಾಂತಿ ಪೂಜೆಯು ನಡೆಯುವುದು. ಆ ಸಮಯದಲ್ಲಿ ಸ್ವಾಮಿ ಅಯ್ಯಪ್ಪನು ತನ್ನನ್ನು ದರ್ಶಿಸಲು ಬರುವ ಭಕ್ತರಿಗೆ ಆಕಾಶದಲ್ಲಿ ಉತ್ತರ ನಕ್ಷತ್ರವಾಗಿ ಕಾಣಿಸಿಕೊಳ್ಳುತ್ತಾನೆ. ಶಬರಿಮಲೆಯಲ್ಲಿ ಪ್ರಸಾದವಾಗಿ ನೀಡುವ ಅರವಣ, ಪಾಯಸ, ತುಪ್ಪ ಮತ್ತು ಪ್ರಸಾದವನ್ನು ಪಡೆದುಕೊಂಡು ಮತ್ತೆ ಪಂಪಾ ನದಿಗೆ ಬಂದು ನಂತರ ತಮ್ಮ ಮನೆಗಳಿಗೆ ಸಾಗುತ್ತಾರೆ. ತಮ್ಮ ಮನೆಗಳಲ್ಲಿ ತಾವು ಕೊಂಡು ಬಂದ ಪೂಜಾ ಸಾಮಗ್ರಿಗಳನ್ನು ಪೂಜಾ ಕೋಣೆಯಲ್ಲಿ ಇಟ್ಟು ಅಯ್ಯಪ್ಪನನ್ನು ಮನಸಾರೆ ಬೇಡಿಕೊಂಡು ಗುರುಸ್ವಾಮಿಯ ನೆರವಿನಿಂದ ಮಾಲೆಯನ್ನು ಕಳಚಿ ವ್ರತವನ್ನು ಮುಗಿಸುತ್ತಾರೆ. ಸ್ವಾಮಿಯೇ ಶರಣಮಯ್ಯಪ್ಪ.